ಇಲ್ಲ ಮರಿ, ನನ್ನ ಬಗ್ಗೆ ಸಂಶಯ ತಾಳಬೇಡ. ಯಾವ ಹುಡುಗನಿಗಿಂತ ನನ್ನ ಪ್ರೀತಿ ಕಮ್ಮಿ ಇರಲ್ಲ. ನನ್ನ ನಂಬು, ನಂಬು ಕೈಯ ಕೊಡದ್ರೆ ಬಿದರ್ ಬಂದು ಮರಿಯಾಗಿನ ಸತ್ತು ಹೆಚ್ಚಾಗಿ ಬಲಾತ್ಕಾರಕ ಮರಿಯಾಗಿದ್ದೇ ಅದರಿಂದ ನೋಡಕತ್ತೀನಿ. ಬಲಾತ್ಕಾರದ ಬಗ್ಗೆ ಸುತ್ತ ಭಾಷಣ ಬಿಡುವ ನೀನು. ಈಗ ನೀನ ಈ ಸಣ್ಣ ವಯಸ್ಸಿನ ಹುಡುಗಿನ ಮದುವೆ ಯಾಕೆ ಕೊಟ್ಟಿಯಲ್ಲ, ಅದು ಬಲಾತ್ಕಾರ ಆಗುದಿಲ್ಲ? ಮನಸ್ಸಿಟ್ಟು ಮದುವೆ ಅಂದ್ರೆ ಹೆಂಡತಿಗೆ ಮನಸ್ಸಿರ್ಲಾರ ಕೆಳಕಿದ್ರೆ ಅದು ಬಲಾತ್ಕಾರ ನಂಬಲ್ಲ. ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಿದ್ದೀರಾ? ಏನಾಗೈತೆ ಅಂಬರೀಷ್ ಪುರಿ ಅಂತ? ಅಂಬರೀಷ್ ಪುರಿ ಅಲ್ಲ, ತೂತ್ ಬಿತ್ತು ಪಾನಿಪುರಿ. ನಿಮ್ಮಂತ ರೀಸೆಂಟ್ ಅತ್ಯಾಚಾರಿ ಹುಡುಗಿಟ್ಟು ಎಂಟು ಮದುವೆ ಒಂಬತ್ತು ನಿಮ್ಮ ಮದುವೆ ಕೊಟ್ಟಿಲ್ಲ. ನಮ್ಮ ಹಿಂದೂ ಧರ್ಮದ ಕಾಯ್ದೆ ಪದ್ಧತಿ ಅಂದ್ರೆ ಗೊತ್ತೇ? ಮಾತಾಡಲಿ ಬಿಡ್ರಿ ಕಾಯ್ದೆ ಪಂಡಿತ. ಚೇಳಿನ ಮಂತ್ರ ಗೊತ್ತಿರ್ಲಾರ್ದ ಹಾಲಿನ ಬುಟ್ಟಿಯಾಗ ಕೈ ಇಡೋ ಜೈಮಾನ ನನ್ನದ. ಈ ಹಿಂದೆ ನಾ ದುಬೈನಾಗಿದ್ದಾಗ ಮತಾಂತರನಾಗಿದ್ದೆ. ಅದಷ್ಟು ಬೇಕಾದಷ್ಟು ಮದುವೆ ಮಾಡ್ಕೋಬಹುದು, ಬೇಕಾದಾಗ ಮದುವೆ ಮಾಡ್ಕೋಬಹುದು, ಬೇಡಾದಾಗ ಬಿಡುಗಡೆ ಪತ್ರ ಕೊಡ್ಬಹುದು. ಹೆಣ್ಣು ಕೊಡೋರಿಗೆ ಹಣದ ಹರಕತ್ ಇರ್ತದ, ನನಗೆ ಹೆಣ್ಣಿನ ಹರಕತ್ ಇರ್ತದ. ಇದು ಒಂದು ರೀತಿ ವ್ಯಾಪಾರ. ಏನ್ ಕಲಿಯುವುದು ಮಾವ, ಏನ್ ಅಳಿಯ ಶಿವ? ನಿಮ್ಮ ಅಮ್ಮ ಶ್ರೀ ನಿನ್ನ ಮೂಗದಾರ ಅವನ ಕೈ ಸಿಕ್ಕೊಂಡಂತೆ ಅಂದ್ರೆ ನೀನು ಇನ್ನ ಹಲಕಗಿರಿ ಮಾಡಿ ಎಷ್ಟು ಕೊಟ್ಟ ಹೇಳೋ ಬಟ್ಟೆ ಸಮಯದ ಮಗದ ಬಿಸ ಕಳ್ಸು ಮಾತಾಗೆ. ನನ್ನ ದುಡ್ಡು ನೀನ್ ಕೊಡ್ತೀಯೋ ಬಚ್ಚೆ ಮಾವ, ಇವತ್ತ ತನ್ನ ಮನಿ ಮಾರಕ್ ರೆಡಿ ಆಗ್ಲಿ. ನನ್ನ ವಿರುದ್ಧವಾಗಿ ಮಾತಾಡಕತ್ತಿ ಅಂದ ಬಳಿಕ ನನ್ನ ಆಡಳಿತದಲ್ಲಿರುವ ಮನೆಯಲ್ಲಿ ನೀನು ಇರಕ್ಕೆ ಇದಕ್ಕಿನ ನನ್ನ ನೀವು ಹೊರಗೆ ಹಾಕಿದ್ರೆ ನಿಮ್ಮ ಅಪ್ಪ ಜೈಲಿನ ಒಳಗೆ ಹೋಗ್ತಾನು. ಜೈಲು ಜೈಲು ಅಂತ ಹೆದರಿಸ್ತೀಯ. ನಾನಿನ್ನ ಬಿಟ್ಟಿದ್ದಾದ್ರ ನನ್ನ ಹೆಸರು ಧೂಳಪ್ಪನ ಧೂಳಪ್ಪನ ಧೂಳಪ್ಪನ. ಒಂದೇ ಸಲ ಹೇಳು, ನಮ್ಮ ಮಗು ತಿಳಿತೈತಿ? ಮೂರು ಮಾತಾಡಕತ್ತಾರ ಯಪ್ಪ. ಇನ್ನ ನಾ ಏನಾರ ಮಾತಾಡ್ದೆ
ಅವ್ರು ಮಾತಾಡಿದ್ದನ್ನೆಲ್ಲ ಮಾಡಿ ತೋರಿಸ್ತಾರೆ. ಅವಾಗೇನ್ ಮಾಡಿದ್ರಿ? ನಿಂತು ಲಪ್ಪು 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 ಹೋಯ್ತು. ಯಾಕೆ ಶನಿಯ ಕಂಡು ಪುಣ್ಯ ನೀ ನನ್ನ ಭಾಗದ ದೇವರಲ್ಲೇ ಅಪ್ಪ, ಎಂಥ ಅನುಕೂಲ ಮಾಡಿ ಕೊಡಕತ್ತೇನೆ. ಅಂದ್ರೆ ಪಾಣಿ ಹಾಕಿ ಕಾಲಿಗೆ ಬೀಳವ, ಕಾಲಿಗೆ ಬೀಳ್ತೇನೆ ಕೇಳ್ತೇನೆ. ಕಾಲಿಗೆ ಬಿದ್ದು ಕಾಲನ ಮಚ್ಚು ಮಚ್ಚು ನೆಕ್ಕ ಕಾಲತ್ತೀಯ. ಮದುವೆಯಾಗಿ ಮಾಡಬೇಕಾದ ಕೆಲಸ ಈಗ ಮಾಡಕ್ ಹಚ್ಚಿದ್ದೀರಿ. ನನ್ನ ನಡವಳಿಕೆ ನಿನಗೆ ತಪ್ಪಾಗಿ ಕಂಡ್ರೆ ಅದನ್ನು ವಾಶ್ ಔಟ್ ಮಾಡಿ ಎಲ್ಲನ್ನು ಮದುವೆಯ ಐ ಲವ್ ಯು ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ. ಅದರ ನಿಮಗೆ ಬಿ ಪಿ ಶುಗರು ಅಸ್ತಮ ಎಲ್ಲ ಅದಾವ. ನಾನು ಪಾಪ ಮಾಡಿದ್ದೇನೆ ಎಂದು ಇಷ್ಟೊಂದು ಗುಳಿಗೆಯನ್ನು ಕೊಟ್ಟರು ತಂದೆ. ಬಿಸಿಲೇರಿ ಬಾಟ್ಲಿ ಸೈಟ್ ಹಾಕೊಂಡ್ರ ಬಟ್ಟಿನ ಮಿಸ್ ಆಗಿ ಸ್ವಲ್ಪ ಕ್ರಾಸ್ ಬಂದಂಗ ಇನ್ನು ಈ ಮುದುಕೊಂದು ಎಷ್ಟೋ ತಿಂದಿರ್ಬೇಕಂತ ಕಿಶದಾಗ ಮೆಡಿಕಲ್ ಶಾಪ್ ಐತಿ ತಗೊಂಡ. ಇವತ್ತು ಮನ್ಯಾಗ ನಾಳೆ ಮಣ್ಣ ಆದ್ರೂ ಮದ್ವಿ ಬೇಕು ಮದ್ವಿ ಬೇಕು ಅಂತ ಎಲ್ಲೋ ಹುಚ್ಚಪ್ಪ. ಮಣ್ಣಿನ ಮಹತ್ವವನ್ನರಿಯದ ಮಂದಿ ಮನುಷ್ಯ ಮಡಿದ ಮೇಲೆ ಮಣ್ಣು ಮಾಡಿದರೇನು ಸುಟ್ಟರೇನು ನೀರಿಗೆ ಬಿಟ್ಟರೆ ಮಣ್ಣಿನಲ್ಲಿ ಬೆಳೆದು ಮಣ್ಣೇ ಆಗಬೇಕು. ಎಂತ ಆದರೂ ಮದುವೆ ಆದ ಮೇಲೆ ಮಕ್ಕಳ ಮಾಡಲಿ ಮೋಕ್ಷ ಸಿಗಲಾರದು. ಈ ವಯಸ್ಸಿನ ನೀ ಮದುವೆ ನೀನು ಮದುವೆಯಾಗಿ ಮಕ್ಕಳು ಮಾಡ್ತೀಯ. ಮದುವೆ ಆದ ಮೇಲೆ ಮಕ್ಕಳು ಆಗೋದಿಲ್ಲೇನೋ. ಮಕ್ಕಳು ಯಾರಿಲ್ಲ ಅದು ಆದ್ರೆ ಹುಟ್ಟುವ ಮಕ್ಕಳು ನಿನ್ನೂ ಆಗಿರುವುದಿಲ್ಲ. ಅಯ್ಯೋ ಹುಚ್ಚಪ್ಪ, ಹುಟ್ಟುವ ಮಗು ಇಂಥವನೇ ತನ್ನ ತಂದೆ ಅಂತ ಮುದ್ರೆ ಹಾಕಿಸ್ಕೊಂಡು ಹುಟ್ಟುವಂಗ ಆ ದೇವರು ಮಾಡಿದ್ರ ಜಗತ್ನಾಗಿರೋ ಜನರೆಲ್ಲ ಬಡದಾಡಿ ಸಾಯ್ತಿದ್ರು. ತನ್ನ ಹೆಂಡತಿ ಮಗನ ಹಡೆದಿರ್ತಾಳ ಆ ಮಗುವಿಗೆ ತಂದೆ ನಾನಾ ಅಂತ ಮಾಡಿಕೊಂಡ ಗಂಡ ತಿಳ್ಕೊಳ್ಳೋದು ಸ್ವಾಭಾವಿಕ. ಇಂದ ವಿಷಯ ಒಂದೊಂದು ಸಲ ಹಡೆದ ತಾಯಿಗೆ ಗೊತ್ತಿರೋದಿಲ್ಲ ಈ ಮಗುವಿನ ತಂದೆ ಯಾರು ಅಂತ. ಇಂಥ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನ ನಿಮ್ ಪಪ್ಪಗನ ಹುಟ್ಟಿ ಅಂತ ಹೇಳಾದ ಆಧಾರ ಒಟ್ಟಿನಿ ಆಧಾರ ಒಟ್ಟಿನಿ ಅನ್ನೋಕ ಅದನ್ನೆಲ್ಲ ಕಾಣಿಕಾಣ ಮೇಲೆ ವರ್ಷ ತಮ್ಮನ್ನ ಕೇಳ್ಬೇಕು. ಅಂದ ಬಳಿಕ ನನ್ನ ಹೆಂಡತಿ ಹರಿಯ ಕೂಸಿಗೆ ತಂದೆ ನಾನಾಗಬಾರ್ದ ಬ್ರದರ್. ಏನ್ ಡೇಂಜರಸ್ ಮುದುಕದ ಮರ ಸರ್ಕಲ್ ಹೋಗಿ ಈ ಕಡೆ ಸರ್ಕಲ್ ಹೋಗ್ತ ನನ್ನ ಮುಡುಕ ಹೇಳ ಬಿಡೋ ನಿನ್ನ ಹೆಸರು ಮದುವೆ ಆದ್ನಾಗ ಪ್ರಥಮ ರಾತ್ರಿ ಅಂತಿರುತ್ತ. Yeah.
ಪ್ರಥಮ ರಾತ್ರಿ ಒಳಗ ತಾವು ದಮ್ಮ ಹತ್ತಿ ಸತ್ರಿಪ ಅಂಥ ಪುಣ್ಯದ ಸಾವು ಮತ್ತೊಂದಿಲ್ಲೇನು ಹೆಂಗ ದುಬಾಯಿ ದೂಳಪ್ಪನವರು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಒಳಗೆ ಪ್ರಾಣ ಎಲ್ಲಾ ಕರಾರ ಕಂಡೀಷನ್ ಹೌದಪ್ಪ ನಿನ್ನ ಮಾತಂದ್ರೆ ಹೈಕೋರ್ಟಿನ ತೀರ್ಪು ಮತ್ತೆ ಇದ ಕಾವಣಾಗ ನನ್ನ ಮದುವೆ ಡೇಟ್ ಫಿಕ್ಸ್ ಮಾಡಿಬಿಡೆ ಸಮೀಪಕ್ಕೆ ಬಂದ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಶಿವನಪ್ಪಣೆ ಎರಡು ಸಾವಿರ ತಾರಯ್ಯ ಅಂದ್ರೆ ಎತ್ತಕ್ಕೆ ಎರಡು ಸಾವಿರ ಅಂಗಡಿಯವ ಗುಂಡು ನೋಡಿ ಹೇಳ್ದಪ್ಪ
ಇದನ್ನ ಸುಟ್ಟು ನೀನಾಗರ ವೈರಸಿದ ಮಣ್ಣಾಗರ ಮುಚ್ಚು ಅಂತ ನೋಡಿದ್ರೆ ಅದು ವಾರಂಟಿ ಕಾರ್ಡ್ ಹೆಸರು ನಿಮ್ಮದ ಐತ ನೀವ ನಿಮ್ಮದ ಹೇಳ್ಬೋದ ಅವಾಗಿಂದ ಗ್ರ್ಯಾಂಡರ್ ಸಹವಾಸ ಒಳಕಲ್ನಾಗ ವ್ಯವಹಾರ ಬಗೆಹರಿಸಕಟ್ಟಿ ಬರ್ಲೆ ಮತ್ತೆ ಯಾಕೆ ಬರ್ತೀಯ ಅತ್ತಾಗ ಹೋಗಿ ನುಪ್ಪಲ್ಲ ನೀರ್ ಜಾಸ್ತಿ ಹಾಕಿ ಮಸಾಲೆ ಇಷ್ಟು ಚಂದ ಬಿಡ್ತಾನ ಎತ್ತಿದ ಕೈ ಮಗ ಅವರಿಬ್ಬರನ್ನು ಬಿಡಬೇಕು ನಾನು ಇನ್ನೊಂದು ಯಾಕಂದ್ರಿ ಹೈದರಾಬಾದ್ ಕಳಿಸ್ತಾರೆ ಆ ಮಕ್ಕಳಿಗೆ ಹಾಲ ಈ ಕಡೆ ನಿಮ್ ಮ್ಯಾರೇಜ್ ಫಿಕ್ಸ್.